ಶನಿವಾರ ನಾಗರ ಪಂಚಮಿ. ನಾಗರ ಪಂಚಮಿಯ ಬಳಿಕ ನಾಡಿನೆಲ್ಲೆಡೆ ಹಬ್ಬ ಹರಿದಿನಗಳು ಆರಂಭಗೊಳ್ಳುತ್ತದೆ ಎಂದು ತುಳುನಾಡಿನ ಕಥೆಗಳಲ್ಲಿ ಪ್ರತಿ ಸಲ ಹೇಳುತ್ತೇವೆ. ಆದರೆ ಈ ಬಾರಿ ನಾಗರ ಪಂಚಮಿಗೆ ಸಂಭ್ರಮ ಇಲ್ಲ. ಕೊರೋನಾ ಮಹಾಮಾರಿಯಿಂದಾಗಿ ನಾಗರ ಪಂಚಮಿಗೆ ಭಕ್ತರು ಒಟ್ಟುಗೂಡುವ ಹಾಗಿಲ್ಲ ಎಂದು ಎಲ್ಲಾ ದೈವ ದೇವಸ್ಥಾನಗಳಲ್ಲಿ ಪ್ರಕಟಣೆ ತಿಳಿಸಿದೆ. ಕುಟುಂಬದ ಮೂಲಸ್ಥಾನಗಳಲ್ಲೂ ಈ ಬಾರಿ ನಾಗರ ಪಂಚಮಿ ಕೇವಲ 5-6 ಜನರಿದ್ದು ಕುಟುಂಬದ ಹಿರಿಯರೇ ಆಚರಿಸುವ ಬಗ್ಗೆ ನಿರ್ಧಾರವಾಗಿದೆ. ಆದರೂ ಮಾರುಕಟ್ಟೆಯಲ್ಲಿ ಕೊಂಚ ಚೇತರಿಕೆ ಕಂಡಿದೆ. ಹೂವು ಹಣ್ಣು ಅರಸಿನ ಎಲೆ ಹಿಂಗಾರ ಕೆಂದಾಳಿ ಸಿಯಾಳ ಸಂಪಿಗೆ ಅಪರೂಪದ ಮಲ್ಲಿಗೆ ಹೀಗೆ ಹೂ ಮಾರುವವರಲ್ಲೂ ಕೊಂಚ ಮಟ್ಟಿನ ಉಲ್ಲಾಸ ಇದೆ. ಕೆಲವು ನಾಗಬನಗಳಲ್ಲಿ ಶುಕ್ರವಾರ ಸಿಯಾಳ ಇಟ್ಟು ಹೋಗಿ ಶನಿವಾರ ಯಾರೂ ಬರಬೇಡಿ, ಸೇವೆ ಸಂದಾಯವಾಗುತ್ತದೆ ಎಂದು ಸೂಚನೆ ನೀಡಲಾಗಿದೆ. ಏನಿದ್ದರೂ ತುಳುವರಿಗೆ ನಮ್ಮ ನೆಲದ ಆರಾಧ್ಯ ಶಕ್ತಿಗೆ ಆರಾಧನೆ ಮಾಡದಿದ್ದರೆ ತೃಪ್ತಿಯೇ ಇರುವುದಿಲ್ಲವಂತೆ. ಆದುದರಿಂದ ಹಿರಿಯರಾದರೂ ನಾಗನಕಲ್ಲಿಗೆ ಹಾಲು ಸಿಯಾಳ ಸಮರ್ಪಣೆ ಮಾಡಿ ಎಂದು ಪ್ರಾರ್ಥಿಸುತ್ತಾರೆ. ಈ ಕಳಕಳಿಯಿಂದಾದರೂ ಪರಶುರಾಮ ಷಷ್ಠಿಯ ಜೊತೆಗೆ ದೇಶದಿಂದಲೇ ಕೊರೋನಾ ಸೋಂಕು ದೂರವಾಗುವಂತೆ ಪ್ರಾರ್ಥಿಸಲು ಸೂಚಿಸಿದ್ದಾರೆ. ಈ ಮಧ್ಯೆ ಕ್ರಿಮಿನಾಶಕ ಸಿಂಪಡಿಸಿದ ಬಾಳೆಹಣ್ಣು ಬೇಡ, ಡೈರಿಯ ಹಾಲಿನ ಬದಲು ದೇಸಿ ದನದ ಹಾಲು ಹಾಕಿ, ಚೀನಾ ವಿಯೆಟ್ನಾಂನಿಂದ ಬಂದ ಕೆಮಿಕಲ್ನ ಊದುಬತ್ತಿ ಬೇಡ, ಹೀಗೆ ನಾಗಾರಾಧನೆಯಲ್ಲೂ ಸ್ವದೇಶಿತನ ಪಾಲಿಸಲು ಕರೆ ನೀಡಲಾಗಿದೆ. ಈ ಬಾರಿಯ ನಾಗರ ಪಂಚಮಿಯ ಆರಾಧನೆಯ ಬಗ್ಗೆ ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಭಾಸ್ಕರ ಐತಾಳ್ ಹೇಳಿದ್ದು ಹೀಗೆ. ಈ ಬಾರಿಯ ನಾಗರ ಪಂಚಮಿ ಆಚರಣೆ ಹೇಗೆ ಸರ್? ಈ ಬಾರಿಯಲ್ಲಿ ದೇಶದಲ್ಲಿ ಬಂದಂತ ಕೆಲವು ಆರೋಗ್ಯ ನಿಮಿತ್ತವಾದ ತೊಂದರೆಗಳು, ಕಂಡಾಂತರಗಳು, ಕೊರೋನಾ ಮಹಾಮಾರಿ, ಅದರಿಂದಾಗಿ ಕೇವಲ ದೇವರಲ್ಲಿ ಇರುವವರು ಮಾತ್ರ, ಆ ಕೆಲಸ ಕಾರ್ಯ ಮಾಡುವವರು ಮಾತ್ರ ಆ ದೇವತಾ ಮಾಡಿ ದೇವರಿಗೆ ಅಭಿಷೇಕ ಪೂಜೆ ಮಾಡುವುದು, ಸಾರ್ವಜನಿಕವಾಗಿ ವಿಶೇಷ ಸೇವೆಗಳನ್ನ ನಾವು ರದ್ದು ಮಾಡಿದ್ದೇವೆ. ಯಾಕೆಂದ್ರೆ ಆರೋಗ್ಯದ ಮತ್ತೆ ಜಾಗ್ರತೆಯ ಮನುಷ್ಯರು, ಜಾಗ್ರತೆ ಬೇಕು, ಆರೋಗ್ಯ ಬೇಕು, ಸಾಮಾಜಿಕ ಅಂತರ ಬೇಕು. ಅದರಿಂದ ಅದನ್ನು ಇಲ್ಲಿ ಎಲ್ಲರೂ ಬಂದು ಸೇರಿದಾಗ ಅದನ್ನು ನಡೆಸಲಿಕ್ಕೂ ಕಷ್ಟ. ಆದ್ರಿಂದಾಗಿ ದೇವರಲ್ಲಿ ಈ ವರ್ಷ ಎಲ್ಲರೂ, ಕ್ಷೇತ್ರದ ಅರ್ಚಕರು, ಕ್ಷೇತ್ರದಲ್ಲಿ ಚಾಕರಿ ಮಾಡುವವರು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡುದು, ಇನ್ನೊಂದು ವರ್ಷದ ಹೊತ್ತಿಗೆ ಎಲ್ಲ ವಿಶೇಷವಾದಂತ ಸೇವೆ ಆಗುವ ಯೋಗ ಭಾಗ್ಯವನ್ನು ಎಲ್ಲ ಭಕ್ತರಿಗೆ ಕೊಡಿ, ಅವರವರ ಮನೆಯಲ್ಲಿ ಆ ತುಳಸಿ ಕಟ್ಟೆ ಪ್ರಧಾನ ಅಂತ ನಮಗೆ ಹೇಳುವುದು, ಅವರಲ್ಲಿಯೇ ಒಂದು ಎಲ್ಲರೂ ಪ್ರಾರ್ಥನೆ ಮಾಡಿ ಅವರವರ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಸಾರ್ವಜನಿಕವಾಗಿ ಈ ಕ್ಷೇತ್ರದಲ್ಲಿ ಅಥವಾ ಎಲ್ಲಿಯೂ ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಈಗ ಮೂಲಸ್ಥಾನದ ನಾಗಬನಗಳಲ್ಲಿ ಏನ್ ಸರ್? ಮೂಲಸ್ಥಾನ ನಾಗಬನದಲ್ಲಿ ಅಲ್ಲಿ ಹೋಗ ಅರ್ಚಕರು ಮತ್ತೆ ಆ ಮನೆಯವರು, ಮೂಲ ಕುಟುಂಬದ ಒಂದು ಮನೆಯವರು ಇದ್ರೆ ಅಲ್ಲಿ ಅಭಿಷೇಕ ಮಾಡ್ತಾರೆ. ಅದು ಸಾರ್ವಜನಿಕವಾಗಿ ಅಲ್ಲಿಯೂ ಬರಲಿಕ್ಕಿಲ್ಲ ಅಂತ ಹೇಳುವ ರೀತಿಯಲ್ಲಿ ಉಂಟು. ಕೆಲವರು ಒಂದೊಂದು ಮನೆಯಲ್ಲಿ ಕಡಿಮೆ ಜನ ಸೇರುವಲ್ಲಿ, ಕಡಿಮೆ ಕುಟುಂಬದ ಕೇವಲ 2 ವ್ಯಕ್ತಿಗಳು ಸೇರಿ ಮಾಡುವಲ್ಲಿ ಮಾಡ್ತಾ ಇರ್ತಾರೆ. ಒಂದು 5-6 ಜನ ಹಿರಿಯರಿದ್ದು, ಹಿರಿಯರಿದ್ದ ಅವರ ಮನೆಯವರು ಹಿರಿಯರು ಮಾತ್ರ ಸೇರಿ, ಒಂದು ಈಗ 3-4-5-6 ಕುಟುಂಬ ಇದ್ರೆ ಒಬ್ಬನೇ ಬಂದು ಆ ಕುಟುಂಬದ ವ್ಯಕ್ತಿ ಪ್ರತಿನಿಧಿಯಾಗಿ ಬಂದು ಕೆಲವರು ಕಡೆಯಲ್ಲಿ ಮಾಡ್ತಾರೆ. ಆ ರೀತಿಯಲ್ಲಿ ಸೇವೆ ದೇವರಿಗೆ ಸಂದಾಯ ಆಗಬೇಕು ಅಂತ ಹೇಳಿ. ಹೌದೌದು, ಆ ರೀತಿಯಲ್ಲಿ ದೇವರ ಸೇವೆ ನಡೀತದೆ. ಧನ್ಯವಾದ ಸರ್. ಆಯ್ತು ಆಯ್ತು.